ಇತ್ತೀಚೆಗೆ ಫೇಸ್ಬುಕ್ನಲ್ಲಿ ನಾನೊಂದು ವಿಡಿಯೋ ನೋಡಿದೆ ಅದರಲ್ಲಿ ತನ್ನನ್ನು ತಾನು ಕನ್ನಡ ಪರ ಹೋರಾಟಗಾರ ಅಂತ ಗುರುತಿಸಿಕೊಳ್ಳುವ ಯುವಕನೊಬ್ಬ ಆಡಿದ ಮಾತುಗಳು ಈ ರೀತಿಯಾಗಿತ್ತು ನಾವು ಕನ್ನಡಿಗರು ಹಿಂದುಗಳಲ್ಲ ನಮ್ಮದು ಕರ್ನಾಟ ಬಲ ಧರ್ಮ ಹಿಂದೂ ಧರ್ಮ ಅಲ್ಲ ಕನ್ನಡದ ಯಾವ ಅರಸನೂ ಸಹ ತನ್ನನ್ನು ತಾನು ಹಿಂದೂ ಅನ್ನೋ ಶಬ್ದದ ಜೊತೆ ಗುರುತಿಸಿಕೊಂಡಿಲ್ಲ ಹೀಗಾಗಿ ಕನ್ನಡಿಗರು ಹಿಂದುಗಳಲ್ಲ ಸಿಂಧೂ ನದಿ ತೀರದಲ್ಲಿದ್ದಂಥವರು ಹಿಂದೂಗಳು ನಾವು ಕಾವೇರಿ ನದಿ ತೀರದಲ್ಲಿರುವಂಥವರು ಹೀಗಾಗಿ ನಾವು ಹಿಂದೂಗಳಲ್ಲ ಹೀಗೆ ಕನ್ನಡಿಗರು ಯಾಕೆ ಹಿಂದುಗಳಲ್ಲ ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಆತ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತ ಹೌದಾ ನಿಜಕ್ಕೂ ಕನ್ನಡಿಗರು ಹಿಂದುಗಳಲ್ವ ಕನ್ನಡದ ಯಾವ ಅರಸರೂ ಸಹ ತಮ್ಮನ್ನು ತಾವು ಹಿಂದೂ ಅನ್ನೋ ಶಬ್ದದ ಜೊತೆ ಗುರುತಿಸಿಕೊಂಡಿಲ್ವ ಇದಕ್ಕೆ ಸಂಬಂಧಪಟ್ಟಂತೆ ಚರಿತ್ರೆಯ ಪುಟಗಳು ತಿಳಿಸೋ ಸಂಗತಿಗಳೇನು ಅನ್ನೋದನ್ನು ತಿಳಿಯುವಂತಹ ಪ್ರಯತ್ನವೇ ನಮ್ಮ ಇಂದಿನ ಈ ವಿಡಿಯೋ ಕನ್ನಡಿಗರು ಹಿಂದುಗಳಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕುವ ಮೊದಲು ಈ ಹಿಂದೂ ಅಂತ ಅಂದರೆ ಏನು ಅಂತ ಸ್ಪಷ್ಟಪಡಿಸಿಕೊಳ್ಳೋದು ಉತ್ತಮ ಭಾರತಕ್ಕಿರುವ ಅನೇಕ ಹೆಸರುಗಳಲ್ಲಿ ಹಿಂದೂಸ್ಥಾನ ಅನ್ನೋದು ಸಹ ಒಂದು ಭಾರತವನ್ನು ಹಿಂದೂಸ್ಥಾನ ಅಂತ ಕರೆದವರು ಪರ್ಷಿಯನ್ನರು ಪರ್ಷಿಯನ್ನರು ಭಾರತವನ್ನು ಹಿಂದೂಸ್ಥಾನ ಅಂತ ಕರೆಯೋದಕ್ಕೆ ಕಾರಣವಾದಂತಹ ಸಂಗತಿ ಏನು ಅಂತಂದರೆ ನಮ್ಮ ಸಿಂಧೂ ನದಿ ಸರಿ ವಿದೇಶಿಯರೇನೋ ನಮ್ಮನ್ನು ಹಿಂದುಗಳು ಅಂತಹ ಕರೆದ್ರು ಈ ಬಗ್ಗೆ ಭಾರತೀಯರ ನಿಲುವೇನಾಗಿತ್ತು ಅನ್ನೋ ಪ್ರಶ್ನೆಗೆ ಚರಿತ್ರೆ ಕೊಡುವಂತಹ ಉತ್ತರ ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಮ್ಮ ದೇವ ನಿರ್ಮಿತಂ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ ಅಂತ ಬೃಹಸ್ಪತಿಯ ಸ್ಮೃತಿಯಲ್ಲೇ ಭಾರತವನ್ನು ಹಿಂದೂಸ್ಥಾನ ಅಂತ ಕರೆಯಲಾಗಿದೆ ಇದರ ಅರ್ಥ ಭಾರತೀಯರು ಹಿಂದು ಅನ್ನೋ ಶಬ್ದವನ್ನು ಒಪ್ಪಿಕೊಂಡಿದ್ರು ಅಂತಾನೆ ಸರಿ ವಿದೇಶಿಯರೇನೋ ಸಿಂಧೂ ನದಿಯನ್ನು ಆಧರಿಸಿ ನಮ್ಮನ್ನು ಹಿಂದುಗಳು ಅಂತಹ ಕರೆದ್ರು ಸಂಸ್ಕೃತ ಪಂಡಿತರು ಅದಕ್ಕೆ ಅಂಗೀಕಾರದ ಮುದ್ರೆಯನ್ನು ಒತ್ತಿದ್ರು ಆದರೆ ಈ ಬಗ್ಗೆ ಕನ್ನಡಿಗರ ನಿಲುವೇನಾಗಿತ್ತು ಕನ್ನಡಿಗರು ಎಲ್ಲಾದರೂ ತಮ್ಮನ್ನು ತಾವು ಹಿಂದೂಗಳು ಅಂತ ಕರೆದುಕೊಂಡಿದ್ದಾರೆ ಅನ್ನೋ ಸಂಗತಿಗಳನ್ನು ಹುಡುಕುವ ಪ್ರಯತ್ನದಲ್ಲಿ ಚರಿತ್ರೆಯ ಪುಟಗಳನ್ನು ತೆರೆದಾಗ ಅಲ್ಲಿ ತಿಳಿದಂತಹ ಸಂಗತಿ ಹೌದು ಕನ್ನಡಿಗರು ತಮ್ಮನ್ನು ತಾವು ಹಿಂದೂಗಳು ಅಂತ ಒಪ್ಪಿಕೊಂಡಿದ್ದರು ಅಪ್ಪಿಕೊಂಡಿದ್ದರು ಆ ಹೆಸರಿನಲ್ಲೇ ವಿಜೃಂಭಿಸಿದ್ದರು ಅಂತ ಇವತ್ತು ಈ ಹಿಂದೂ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟಂತೆ ಉದ್ಭವವಾಗುವ ಎಲ್ಲ ಪ್ರಶ್ನೆಗಳಿಗೂ ಸಮರ್ಥವಾದ ಉತ್ತರವನ್ನು ಕೊಡೋದಕ್ಕೆ ಬೇಕಾದಂತಹ ಐತಿಹಾಸಿಕ ಹಿನ್ನೆಲೆಯನ್ನು ಬಹಳ ಗಟ್ಟಿಯಾಗಿ ದಿಟ್ಟತನದಿಂದ ಕಟ್ಟಿಕೊಟ್ಟಂಥವ್ರು ಯಾರು ಅಂತಂದರೆ ಕನ್ನಡಿಗರಾದ ವಿಜಯನಗರದ ಅರಸರು ವಿಜಯನಗರದ ಅರಸರಿಗೆ ಇದ್ದಂತಹ ಅತಿ ಮುಖ್ಯವಾದ ಬಿರುದೇನು ಅಂತಂದರೆ ಹಿಂದೂ ಪ್ರಾಣ ಅಂತ ವೀರ ಬುಕ್ಕರಾಯನಿಗೆ ಹಿಂದೂರಾಯ ಸುರತ್ರಾಣ ಅನ್ನುವಂಥ ಒಂದು ಗರದಿತ್ತು ಸುರರಿಗೆ ತ್ರಾಣವನ್ನು ಕೊಡುವಂಥವನು ಚೈತನ್ಯವನ್ನು ಕೊಡುವಂಥವನು ಅಂತ ಯಾರವನು ಅಂತಂದರೆ ಇಂದ್ರ ಅನ್ನೋ ಅರ್ಥ ಇದೆ ಸುರತ್ರಾಣ ಅಂತಂದರೆ ಇಂದ್ರ ಅನ್ನುವಂಥ ಅರ್ಥ ಹಿಂದೂರಾಯ ಹಿಂದೂ ರಾಜರಲ್ಲೇ ಇಂದ್ರನಂತೆ ಕಂಗೊಳಿಸಿದಂಥವರು ವೈಭವದಿಂದ ಆಡಳಿತವನ್ನು ನಡೆಸಿದವರು ವಿಜೃಂಭಿಸಿದವರು ಯಾರು ಅಂತಂದರೆ ವಿಜಯನಗರದ ಅರಸರು ಹೀಗಾಗಿ ಅವರು ತಮ್ಮನ್ನು ತಾವು ಹಿಂದೂರಾಯ ಸುರತ್ ರಾಣರು ಅಂತಲೇ ಕರೆದುಕೊಂಡರು ತನ್ಮೂಲಕ ತಾವು ಹಿಂದೂಗಳು ಅನ್ನೋದನ್ನು ಒಪ್ಪಿಕೊಂಡರು ಅಪ್ಪಿಕೊಂಡರು ಆ ಹೆಸರಲ್ಲೇ ವಿಜೃಂಭಿಸಿದರು ಆದರೆ ಈ ಬಗ್ಗೆನೂ ಸಹ ಕೆಲವರು ಹಲವು ಅನುಮಾನಗಳನ್ನು ವ್ಯಕ್ತಪಡಿಸ್ತಾರೆ ಅದೇನಪ್ಪ ಅಂತಂದರೆ ಈ ಹಿಂದೂರಾಯ ಸುರತ್ರಾಣ ಅನ್ನುವಂತಹ ಇದೆಯಲ್ಲ ಇದು ಕೇವಲ ಬುಕ್ಕರಾಯನಿಗೆ ಮಾತ್ರ ಇದ್ದಂತಹ ಒಂದು ಬಿರದು ಇನ್ಯಾವ ವಿಜಯನಗರದ ಅರಸನೂ ಸಹ ತನ್ನನ್ನು ತಾನು ಹಿಂದೂರಾಯ ಸುರತ್ರಾಣ ಅಂತ ಕರೆದುಕೊಂಡಿಲ್ಲ ಈ ಬುಕ್ಕರಾಯ ಸಹ ಪರ್ಷಿಯನ್ ಪ್ರಭಾವದಿಂದ ತನ್ನನ್ನು ತಾನು ಹಿಂದೂರಾಯ ಸುರತ್ರಾಣ ಅಂತ ಕರೆದುಕೊಂಡ ಸುರತ್ರಾಣ ಅಂತಂದರೆ ಸುಲ್ತಾನ್ ಅನ್ನುವಂಥ ಪದಕ್ಕೆ ಪರ್ಯಾಯವಾಗಿ ಆತ ಬಳಸಿದಂಥ ಒಂದು ಪದವೇ ಹೊರತು ಬೇರೆ ಏನೂ ಅಲ್ಲ ಅನ್ನುವಂಥದ್ದು ಕೆಲವರು ಮಂಡಿಸುವಂಥ ವಾದ ನಿಜ ಸುಲ್ತಾನ ಅನ್ನೋ ಪದಕ್ಕೆ ಪರ್ಯಾಯವಾಗಿ ಸುರತ್ರಾಣ ಅನ್ನುವಂತಹ ಪದ ಬಳಕೆ ಆಗಿರುವ ಸಾಧ್ಯತೆಗಳಿದೆ ಯಾಕೆ ಅಂತಂದರೆ ಆ ಪದ ತನ್ನಲ್ಲಿ ಅಂತಹ ಒಂದು ಪ್ರತಿರೋಧದ ಧ್ವನಿಯನ್ನು ಅಡಗಿಸಿಕೊಂಡಿದೆ ಆದರೆ ಆ ಪ್ರತಿರೋಧದ ಧ್ವನಿ ಪರ್ಷಿಯನ್ ಪ್ರಭಾವದಿಂದ ಆದದ್ದೆಲ್ಲ ತುರ್ಕಿ ಸುಲ್ತಾನರ ದಬ್ಬಾಳಿಕೆ ದೌರ್ಜನ್ಯ ಸಾಂಸ್ಕೃತಿಕ ದುರಾಕ್ರಮಣದ ವಿರುದ್ಧ ಸಿಡಿದು ನಿಂತಹ ಈ ನೆಲದ ಅಸ್ಮಿತೆಯ ಸಂಕೇತ ನೀವು ತುರ್ಕಿ ಸುಲ್ತಾನರಾದರೆ ನಾವು ಹಿಂದೂರಾಯ ಸುರತ್ರಾಣರು ಅಂತಂದವರು ಕನ್ನಡಿಗರಾದ ವಿಜಯನಗರದ ಅರಸರು ನೀವು ನಮ್ಮ ದೇವಸ್ಥಾನಗಳನ್ನು ಹೊಡೆದರೆ ನಾವು ಮತ್ತೆ ಮುಗಿಲೆತ್ತರಕ್ಕೆ ತಲೆ ಎತ್ತಿ ನಿಲ್ತೀವಿ ಅಂಥ ಎತ್ತರದ ರಾಯಗೋಪುರಗಳನ್ನು ನಿರ್ಮಾಣ ಮಾಡಿದಂಥವರು ಕನ್ನಡಿಗರದ ವಿಜಯನಗರದ ಅರಸರು ನೀವು ನಮ್ಮ ಸಂಪತ್ತನ್ನು ಲೂಟಿ ಮಾಡಿದ್ರೆ ಬೀದಿ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನು ಅಳೆದು ತೂಗಿ ಮಾರುವಂತಹ ಶ್ರೀಮಂತ ಸಾಮ್ರಾಜ್ಯವನ್ನು ಕಟ್ತೀವಿ ಅಂತ ಸವಾಲಿಗೆ ಜವಾಬನ್ನು ಕೊಟ್ಟಂಥವರು ಕನ್ನಡಿಗರಾದ ಹಿಂದೂರಾಯ ಸುರತ್ರಾಣರು ಸುಲ್ತಾನ ಅನ್ನೋದು ಸವಾಲಾದರೆ ಸುರತ್ರಾಣ ಅನ್ನುವಂಥದ್ದೇ ಜವಾಬು ಈ ಹಿನ್ನೆಲೆಯಲ್ಲಿ ಸುಲ್ತಾನ ಅನ್ನೋ ಪದಕ್ಕೆ ಪರ್ಯಾಯವಾಗಿ ಸುರತ್ರಾಣ ಅನ್ನುವಂತಹ ಪದ ಬಳಕೆಯಾಗಿದೆ ಆದರೆ ಅದು ಆಗಿರುವಂಥದ್ದು ಪರ್ಷಿಯನ್ ಪ್ರಭಾವದಿಂದ ಅಲ್ಲ ಶ್ರೀ ವಿದ್ಯಾರಣ್ಯರ ಪ್ರಭಾವದಿಂದ ಹಿಂದೂರಾಯ ಸುರತ್ರಾಣ ಅನ್ನುವಂತಹ ಪದವನ್ನು ಸಂಯೋಜನೆ ಮಾಡಿದ್ದೆ ಶ್ರೀ ವಿದ್ಯಾರಣ್ಯರು ವಿದ್ಯಾರಣ್ಯರು ತಮ್ಮ ರಾಜಕಾಲ ನಿರ್ಣಯ ಅನ್ನುವಂತಹ ಕೃತಿಯಲ್ಲಿ ವಿಜಯನಗರದ ಅರಸರನ್ನು ಸಂಬೋಧನೆ ಮಾಡುವಾಗ ಹಿಂದೂರಾಯ ಸುರತ್ರಾಣಾಹ ಅಂತಲೇ ಸಂಬೋಧನೆಯನ್ನು ಮಾಡ್ತಾರೆ ಇದರ ಅರ್ಥ ವಿದ್ಯಾರಣ್ಯರ ದೃಷ್ಟಿಕೋನದಲ್ಲಿ ವಿಜಯನಗರದ ಪ್ರತಿ ಅರಸನೂ ಸಹ ಹಿಂದೂರಾಯ ಸುರತ್ರಾಣನೇ ಇನ್ನು ಅಪಸ್ವರವನ್ನು ತೆಗೆಯುವಂಥವ್ರು ಮಾಡುವಂತಹ ಎರಡನೇ ವಾದ ಏನು ಅಂತಂದರೆ ಬುಕ್ಕರಾಯನನ್ನು ಹೊರತುಪಡಿಸಿ ಇನ್ಯಾವ ವಿಜಯನಗರದ ಅರಸರಿಗೆ ಈ ಬಿರುದು ಇರಲಿಲ್ಲ ಅನ್ನುವಂಥದ್ದು ಹೌದಾ ನಿಜಕ್ಕೂ ಬುಕ್ಕರಾಯನನ್ನು ಹೊರತುಪಡಿಸಿ ಇನ್ಯಾವ ವಿಜಯನಗರದ ಅರಸರು ತಮ್ಮನ್ನು ತಾವು ಹಿಂದೂರಾಯ ಸುರತ್ರಾಣ ಅಂತ ಕರೆದುಕೊಂಡಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಚರಿತ್ರೆಯ ಮುಂದಿಟ್ಟಾಗ ಅದು ತಿಳಿಸುವಂತಹ ಸಂಗತಿ ವೀರ ಬುಕ್ಕರಾಯನ ನಂತರ ಅಧಿಕಾರಕ್ಕೆ ಬಂದಂತಹ ವಿಜಯನಗರದ ಅರಸರೂ ಸಹ ತಮ್ಮನ್ನು ತಾವು ಹಿಂದೂರಾಯ ಸುರತ್ರಾಣ ಅಂತ ಕರೆದುಕೊಂಡಿದ್ದರು ಅನ್ನೋದಕ್ಕೆ ಸಾಹಿತ್ಯ ಶಾಸನ ವಿದೇಶಿಯ ಬರವಣಿಗೆ ಹೀಗೆ ಬೇಕಾದಷ್ಟು ಸಾಕ್ಷ್ಯಾಧಾರ ಪುರಾವೆಗಳು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ವೀರ ಬುಕ್ಕರಾಯನ ನಂತರ ಅಧಿಕಾರಕ್ಕೆ ಬಂದಂತಹ ಆತನ ಹಿರಿಯ ಮಗ ಇಮ್ಮಡಿ ಹರಿಹರನ ಕಾಲದಲ್ಲಿ ನಿರ್ಮಾಣವಾದಂತಹ ಬೇಲೂರಿನ ಚನ್ನಕೇಶ್ವರ ದೇವಸ್ಥಾನದ ಗೋಪುರದ ಬಗ್ಗೆ ತಿಳಿಸುವಂತಹ ಒಂದು ಶಾಸನದಲ್ಲಿ ಇಮ್ಮಡಿ ಹರಿಹರನನ್ನು ಈ ರೀತಿ ಕರೆಯಲಾಗಿದೆ ಶ್ರೀಮನ್ ಮಹಾರಾಜಾಧಿರಾಜ ರಾಜಪರಮೇಶ್ವರ ರಾಜಕುಲತಿಲಕ ಚೂಡಾಮಣಿ ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ಸಮುದ್ರೈಕ ನಾಯಕ ಹಿಂದೂರಾಯ ಸುರತ್ರಾಣ ಶ್ರೀ ವೀರ ವಿಜಯ ಹರಿಹರ ಮಹಾರಾಯ ಅಷ್ಟೇ ಏಕೆ ಸಂಗಮ ವಂಶದಲ್ಲೇ ಅತ್ಯಂತ ಪ್ರಖ್ಯಾತ ದೊರೆಯಾದಂತಹ ಪ್ರೌಢದೇವರಾಯ ಅಥವಾ ಇಮ್ಮಡಿ ದೇವರಾಯನ ಬಿರುದಾವಳಿಗಳು ಸಹ ಇದನ್ನು ದೃಢೀಕರಿಸ್ತವೆ ರಾಜಾಧಿರಾಜ ತೇಜಸ್ವಿಯೋ ರಾಜಪರಮೇಶ್ವರ ಹಾಶೋಲ್ಲಂಘಿತ ಭೂಪಾಲ ಭುಜಂಗ ಭೂಪತಿ ವೇತಂಡ ಚಂಡ ಖಂಡನ ಕೇಸರಿ ಗಜೌಗ ಗಂಡ ಭೇರುಂಡೋ ಪರರಾಜ ಭಯಂಕರ ಹಿಂದೂರಾಯ ಸುರತ್ರಾಣ ಇತ್ಯಾದಿ ಬಿರದೋನ್ನತಃ ಅಂತಹ ಇಮ್ಮಡಿ ದೇವರಾಯನನ್ನೂ ಸಹ ವಿಜಯನಗರದ ಶಾಸನಗಳು ಹಿಂದೂರಾಯ ಸುರತ್ರಾಣ ಅಂತಲೇ ಕರೆದಿವೆ ಇಷ್ಟೆಲ್ಲ ಯಾಕೆ ವಿಜಯನಗರ ಸಾಮ್ರಾಟರಲ್ಲೇ ಮುಣಿಮುಕುಟವಾದಂತಹ ರತ್ನ ಯಾವುದು ಅಂತಂದರೆ ರಾಯರ ರಾಯ ಶ್ರೀಕೃಷ್ಣದೇವರಾಯರು ಶ್ರೀಕೃಷ್ಣದೇವರಾಯರ ಬಿರುದಾವಳಿಗಳು ಈ ರೀತಿಯಾಗಿತ್ತು ಭಾಷೆಗೆ ತಪ್ಪುವ ರಾಯರ ಗಂಡಚಂಡ ರಾಜಾಧಿರಾಜ ಇತ್ಯುಕ್ತೋ ಯೋ ರಾಜಪರಮೇಶ್ವರ ಮೂರು ರಾಯರ ಗಂಡಾಖ್ಯ ಪರರಾಜ ಭಯಂಕರ ದುಷ್ಟ ದುಷ್ಟಶಾರ್ದೂಲಮರ್ದನ ಅಂಥ ಶ್ರೀಕೃಷ್ಣ ದೇವರಾಯನನ್ನೂ ಸಹ ವಿಜಯನಗರದ ಶಾಸನಗಳು ಹಿಂದೂರಾಯ ಸುಲತ್ರಾಣ ಅಂತಲೇ ಕರೆದಿವೆ ಇದರರ್ಥ ಏನು ಅಂತಂದರೆ ವೀರಬುಕ್ಕರಾಯನ ನಂತರ ಅಧಿಕಾರಕ್ಕೆ ಬಂದಂತಹ ಇಮ್ಮಡಿ ಹರಿಹರ ಇಮ್ಮಡಿ ದೇವರಾಯ ಶ್ರೀಕೃಷ್ಣ ದೇವರಾಯ ಅಚ್ಚುತರಾಯ ಹೀಗೆ ಅನೇಕ ಜನ ವಿಜಯನಗರದ ಅರಸರು ತಮ್ಮನ್ನು ತಾವು ಹಿಂದುಗಳು ಅಂತ ಕರೆದುಕೊಂಡಿದ್ದಾರೆ ಆ ಬಿರುದನ್ನು ಧರಿಸಿದರೆ ಆ ಹೆಸರಿನಲ್ಲೇ ವೈಭವಯುತವಾದಂತಹ ಆಳ್ವಿಕೆಯನ್ನು ಇತಿಹಾಸದ ಪುಟಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ ಸರಿ ವಿಜಯನಗರದ ಅರಸರೇನೋ ತಮ್ಮನ್ನು ತಾವು ಹಿಂದೂಗಳು ಅಂತಹ ಕರೆದುಕೊಂಡಿದ್ದಾರೆ ಆದರೆ ವಿಜಯನಗರದ ಹಿಂದಿದ್ದಂತಹ ಹೊಯ್ಸಳರಾಗಲಿ ಚಾಲುಕ್ಯರಾಗಲಿ ರಾಷ್ಟ್ರಕೂಟರಾಗಲಿ ಕದಂಬರಾಗಲಿ ಇವರ್ಯಾರೂ ಸಹ ತಮ್ಮನ್ನು ತಾವು ಹಿಂದೂಗಳು ಅಂತಹ ಕರೆದುಕೊಂಡಿಲ್ಲ ಹೀಗಾಗಿ ಅವರ್ಯಾರೂ ಹಿಂದುಗಳಲ್ಲ ಅನ್ನುವಂತಹ ಅತಿ ಬುದ್ಧಿವಂತಿಕೆಯ ವಾದವನ್ನು ಮಾಡುವಂಥವರು ಸಹ ನಮ್ಮ ನಡುವೆ ಇದ್ದಾರೆ ಅವರಿಗೆ ಚರಿತ್ರೆಯ ಪುಟಗಳು ಹೇಳುವಂತಹ ಸಂಗತಿ ಈ ರೀತಿಯಾಗಿದೆ ಬೇಲೂರಿನ ಚನ್ನಕೇಶ್ವರ ದೇವಸ್ಥಾನದ ಗೋಪುರವನ್ನು ನಿರ್ಮಾಣ ಮಾಡಿಸಿದ ವಿಜಯನಗರದ ಅರಸರು ಹಿಂದುಗಳು ಹೌದು ಅನ್ನೋದೇ ಆದರೆ ಆ ಬೇಲೂರಿನ ದೇವಸ್ಥಾನವನ್ನೇ ನಿರ್ಮಾಣ ಮಾಡಿಸಿದ ಹೊಯ್ಸಳರು ಹಿಂದುಗಳೇ ಅಲ್ವಾ ಪಂಪಾ ಕ್ಷೇತ್ರದ ಶ್ರೀ ವಿರೂಪಾಕ್ಷನನ್ನು ಪೂಜಿಸಿದ ವಿಜಯನಗರದ ಅರಸರು ಹಿಂದುಗಳಾದ ಮೇಲೆ ಎಲ್ಲೋರಾದ ಕೈಲಾಸನಾಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದ ರಾಷ್ಟ್ರಕೂಟರು ಹಿಂದುಗಳೇ ಅಲ್ವಾ ವರಾಹವನ್ನೇ ರಾಜಲಾಂಛನವನ್ನಾಗಿ ಹೊಂದಿದ್ದ ವಿಜಯನಗರದ ಅರಸರು ಹಿಂದುಗಳು ಅನ್ನೋದೇ ಆದರೆ ಅದೇ ವರಾಹವನ್ನೇ ರಾಜಲಾಂಛನವನ್ನಾಗಿ ಹೊಂದಿದ್ದ ಚಾಲುಕ್ಯರು ಸಹ ಹಿಂದುಗಳೇ ಅಲ್ವಾ ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯರೆನಿಸಿಕೊಂಡಂತಹ ವಿಜಯನಗರದ ಅರಸರು ಹಿಂದುಗಳು ಅನ್ನೋದೇ ಆದರೆ ಬನವಾಸಿಯ ಮಧುಕೇಶ್ವರ ದೇವಸ್ಥಾನದಲ್ಲಿ ವೇದಮಂತ್ರವನ್ನು ಘೋಷಣೆ ಮಾಡಿದಂತಹ ಕದಂಬರೂ ಸಹ ಹಿಂದುಗಳೇ ಅಲ್ವಾ ಗೆಲುವಿನ ಸಂಕೇತವಾಗಿ ವಿಜಯದಶಮಿಯನ್ನು ಆಚರಿಸಿದಂತಹ ವಿಜಯನಗರದ ಅರಸರು ಹಿಂದುಗಳು ಹೌದು ಅನ್ನೋದೇ ಆದರೆ ಆ ವಿಜಯದಶಮಿಯನ್ನೇ ದಸರಾವನ್ನಾಗಿ ಆಚರಿಸಿದಂತಹ ಮೈಸೂರಿನ ಒಡೆಯರೂ ಸಹ ಹಿಂದುಗಳೇ ಅಲ್ವಾ ಹೀಗೆ ಸಾಂಸ್ಕೃತಿಕ ಜೀವನವನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು ನೋಡಿದಾಗ ವಿಜಯನಗರದ ಹಿಂದಿನ ರಾಜಮನೆತನಗಳು ಮತ್ತು ವಿಜಯನಗರದ ನಂತರ ಬಂದಂತಹ ರಾಜಮನೆತನಗಳು ಸಾಂಸ್ಕೃತಿಕವಾಗಿ ತಮ್ಮನ್ನು ತಾವು ಹಿಂದೂ ಅನ್ನೋ ಶಬ್ದದ ಜೊತೆ ಗುರುತಿಸಿಕೊಳ್ತಾ ಇವೆ ಹೀಗಾಗಿ ಕದಂಬರಿಂದ ಆರಂಭಿಸಿ ಮೈಸೂರಿನ ಒಡೆಯರ ತನಕ ಕನ್ನಡದ ಅಷ್ಟೂ ರಾಜಮನೆತನಗಳು ಹಿಂದೂ ಅನ್ನೋ ಶಬ್ದದ ಜೊತೆ ತಮ್ಮನ್ನು ತಾವು ಗುರುತಿಸಿಕೊಂಡಿವೆ ಅನ್ನೋದಕ್ಕೆ ಚರಿತ್ರೆಯ ಪುಟಗಳೇ ಸಾಕ್ಷಿ ಇಂಥ ಸಾಮ್ಯತೆಯನ್ನೇ ಸಿಂಧೂ ನದಿ ತೀರದ ಜನರ ಸಾಂಸ್ಕೃತಿಕ ಜೀವನದಲ್ಲೂ ನೋಡ್ತೀವಿ ಕಾವೇರಿ ನದಿ ತೀರದ ಜನರ ಸಾಂಸ್ಕೃತಿಕ ಜೀವನದಲ್ಲೂ ಸಹ ನೋಡ್ತೀವಿ ಈಗಾಗಿಯೇ ಪರ್ಷಿಯನ್ನರು ಅಖಂಡ ಭಾರತವನ್ನು ಹಿಂದೂಸ್ಥಾನ ಅಂತ ಕರೆದಿತ್ತು ಅದನ್ನು ನಮ್ಮವರು ಒಪ್ಪಿಕೊಂಡದ್ದು ಅಪ್ಪಿಕೊಂಡದ್ದು ಇಷ್ಟೆಲ್ಲ ವಿಮರ್ಶಾತ್ಮಕ ವಿಚಾರಧಾರೆಯನ್ನು ಕೇಳಿದ ನಂತರ ಕನ್ನಡಿಗರು ಹಿಂದುಗಳು ಹೌದೋ ಅಲ್ವೋ ಅನ್ನುವಂತಹ ಸಂಗತಿಯನ್ನು ನೀವೇ ತೀರ್ಮಾನ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಇಂತಹ ಮತ್ತಷ್ಟು ವಿಚಾರಧಾರೆಗಳ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ